ಈಶ್ವರಪ್ಪನವರ ರಾಜಕೀಯ ಜೀವನದಲ್ಲ ಅವರ ಜೊತೆಗೆ ನಿಂತಂತ ಒಂದಿಷ್ಟು ಜನ ಕಾರ್ಯಕರ್ತರು ಬೆಂಬಲಿಗರು ಇವತ್ತು ಈಶ್ವರಪ್ಪನವರ ನಿವಾಸದತ್ತ ಈಗ ಆಗಮಿಸುತ್ತಾ ಇದ್ದಾರೆ ಶಿವಮೊಗ್ಗದ ಮಲ್ಲೇಶ್ವರ ನಗರ ಅನ್ನುವಂತ ಊರಿನಲ್ಲಿರುವಂತ ಮನೆಗೆ ಆ ಮನೆಯ ಬಳಿಗೆ ಈಗ ಬಹಳಷ್ಟು ಜನ ಕಾರ್ಯಕರ್ತರು ಬರ್ತಿದ್ದಾರೆ ಪತ್ರ ಬರೆದಿರುವಂತ ವಿಚಾರ ತಿಳಿತಾ ಇದ್ದಂತೆ ಒಂದಿಷ್ಟು ಜನ ಬೆಂಬಲಿಗರಿಗೆ ಇದು ಎಕ್ಸ್‌ಪೆಕ್ಟೆಡ್ ಇರಲಿಲ್ಲ ಸಡನ್ ಆಗಿ ಅನ್ಎಕ್ಸ್‌ಪೆಕ್ಟೆಡ್ ಆಗಿ 3 ಗಂಟೆ ಹೊತ್ತಿಗೆ ಈ ಒಂದು ಸುದ್ದಿ ಕೇಳಿ ಎಲ್ಲ ಶಾಕ್ ಆಗಿರಬಹುದು ಕಾರ್ಯಕರ್ತರು ಮಹಾನಗರಪಾಲಿಕೆ ಸದಸ್ಯರು ಅವರ ಬೆಂಬಲಿಗರು ಇವರೆಲ್ಲ ಬರ್ತಿದ್ದಾರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಅವರು ಕೂಡ ಬಂದಿದ್ದಾರೆ ಸೋ ಬಹಳಷ್ಟು ಜನ ನಾಯಕರುಗಳು ಈಶ್ವರಪ್ಪನವರನ್ನ ಈಗ ಭೇಟಿ ಮಾಡುತ್ತಿದ್ದಾರೆ ಮನವಲಿಕೆ ಅಂತ ಇರಲಿಕ್ಕಿಲ್ಲ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರೋದ್ರಿಂದ ಒಂದು ನಾಯಕರನ್ನ ಭೇಟಿ ಮಾಡೋದು ಅವರನ್ನ ಮಾತನಾಡಿಸೋದು ನಿರ್ಧಾರಕ್ಕೆ ಬಂದಿರೋದಕ್ಕೆ ಕಾರಣ ತಿಳಿದುಕೊಳ್ಳೋದು ಅಥವಾ ಮುಂದಿನ ನೆಲೆ ಏನು ಮುಂದೆ ಏನು ಮಾಡುತ್ತಾರೆ ಈಶ್ವರಪ್ಪನವರು ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಈಶ್ವರಪ್ಪನವರ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡುತ್ತಾ ಇರುವಂತವರು ಮುಂದೆ ಏನು ಮಾಡಬೇಕು ಅನ್ನುವಂತ ಪ್ರಶ್ನೆ ಇರಬಹುದು ಒಟ್ಟಾರೆ ಈಶ್ವರಪ್ಪನವರ ಈ ನಿರ್ಧಾರದಿಂದ ಶಾಕ್ ಆದವರು ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಒಂದಿಷ್ಟು ಜನ ಜನನಾಯಕರು ಆ ಭಾಗದ ಜನಪ್ರತಿನಿಧಿಗಳು ಕಾರ್ಯಕರ್ತರುಗಳು ಬಿಜೆಪಿ ಮುಖಂಡರುಗಳು ಈಶ್ವರಪ್ಪನವರ ಅನುಯಾಯಿಗಳು ಅವರ ಬೆಂಬಲಿಗರು ಅವರ ಫ್ಯಾನ್ಸ್ ಒಂದಿಷ್ಟು ಜನ ಈಶ್ವರಪ್ಪನವರ ನಿವಾಸದ ಮುಂದೆ ಜಮಾವಣೆ ಆಗಿದ್ದಾರೆ ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಬೇಸರ ಆಗಬಾರದು ಇನ್ನು 50 ನಿಮಿಷದಲ್ಲಿ ನಮ್ಮ ತಂದೆಯವರು ಮಾತಾಡ್ತಾರೆ ಇದು ಎಲ್ಲರಿಗೂ ಕೂಡ ಆಶ್ಚರ್ಯ ಮತ್ತು ಅಚ್ಚರಿ ನನಗೆ ಎಲ್ಲರಿಗೂ ಕೂಡ ಅಚ್ಚರಿ ಆದರೆ ಈ ಥರ ನನ್ನ ತಂದೆಯವರು ಯೋಚನೆ ಮಾಡಿ ಯಾವುದೇ ನಿರ್ಧಾರ ತಗೊಳೋಕ್ಕಿಂತ ಮುಂಚೆ ಅನೇಕ ಬಾರಿ ಯೋಚನೆ ಮಾಡಿರ್ತಾರೆ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿರ್ತಾರೆ ಸಂಘಟನೆಗೆ ಮತ್ತು ಪಕ್ಷಕ್ಕೆ ಯಾವುದೇ ರೀತಿ ಅಂತ ಮುಜುಗರ ಆಗಲ್ಲ ಆಗಕೂಡ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ಹಿರಿಯರು ಪರಿಗಣಿಸ್ತಾರೆ ಯಾವ ರೀತಿ ಆ ಪತ್ರದ ಕಲ್ಪನೆಯೇ ನನಗೂ ಕೂಡ ಆಗತ ಆಗಿದೆ ನನಗೆ ಅಚಲವಾದಂತ ನಂಬಿಕೆ ಇದೆ ಈ ಪತ್ರ ನಕಲಿ ಇದೊಂದು ಸೃಷ್ಟಿ ಕಪೋಲ ಕಲ್ಪಿತವಾದಂತ ರಾಜಕಾರಣದಲ್ಲಿ ಒಂದು ರೀತಿಯ ಅಚ್ಚರಿಗಳನ್ನು ಮೂಡಿಸಲಿಕ್ಕೆ ವಿರೋಧಿ ಶಕ್ತಿಗಳು ಮಾಡಿರ್ತಕ್ಕಂಥ ಒಂದು ಷಡ್ಯಂತ್ರ ಅಂತ ನಾನು ಭಾವಿಸಿದ್ದೇನೆ ಅದರ ಸ್ಪಷ್ಟವಾದಂಥ ವಿಚಾರವನ್ನು ತಿಳಿಲಿಕ್ಕೆ ಬಂದಿದ್ದೇನೆ ತಿಳಿದ ನಂತರದಲ್ಲಿ ಸ್ಪಷ್ಟ ವಿಷಯವನ್ನು ತಮ್ಮ ಮುಂದೆ ಮಂಡನೆ ಯಾವುದೇ ಕಾರಣಕ್ಕೆ ಯಡಿಯೂರಪ್ಪನವರು ರಾಜೀನಾಮೆನೂ ಇಲ್ಲ ನಿವೃತ್ತಿನೂ ಇಲ್ಲ ಅನೇಕ ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ ಇನ್ನೂ 10 ವರ್ಷ ರಾಜಕಾರಣ ಮಾಡ್ತೇನೆ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಬಹುಮತ ಬರೋದಿಕ್ಕಲ್ಲಿ ನಾನು ಇನ್ನು 10 ವರ್ಷ ರಾಜಕಾರಣ ಮಾಡ್ತೇನೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಇವತ್ತು ಈಗ ಬೆಳಿಗ್ಗೆ ಇಲ್ಲಿಯವರೆಗೂ ಕೂಡ ನಾನು ಈಶ್ವರಪ್ಪನವರು ನಮ್ಮನ್ನು ಬೆಂತಟ್ಟಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಕಮಲ ಅಭ್ಯರ್ಥಿ ಅಂತೇಳಿ ಭಾವಿಸಿ ಕಾರ್ಯವನ್ನು ಮುನ್ನಡೆಸಿ ಜಿಲ್ಲೆಯಲ್ಲಿ ಕಮಲ ಅಳಿಸಿ ಅಂತೇಳಿ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥವರು ಆ ಹಿನ್ನೆಲೆ ಒಳಗೆ ಈಗ ಏನು ದೃಶ್ಯ ಮಾಧ್ಯಮದಲ್ಲಿ ಹರಿದಾಡ್ತಾ ಇರತಕ್ಕಂಥ ಪತ್ರ ನಕಲಿ ಅಂತೇಳಿ ನನ್ನ ಸ್ಪಷ್ಟವಾದಂಥ ನಂಬಿಕೆ ಅದನ್ನು ನನ್ನ ನಾಯಕರಲ್ಲಿ ನಾನು ಸ್ಪಷ್ಟ ಮಾಡಿಕೊಂಡು ತಮಗೆ ತಿಳಿಸಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ ಮೋಹನ್ ಕೃಷ್ಣ 2-3 ದಿನಗಳ ಹಿಂದೆ ಮತ್ತೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಗುಮಾನಿ ಇತ್ತು ಸ್ವತಃ ನಿಮ್ಗೆ ಏನು ಅನಿಸಿತ್ತು ಈಶ್ವರಪ್ಪನವರು ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಮೋಹನ್ ಕೃಷ್ಣ ಎಸ್ ಪ್ರಣವ್ ಏನು ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಈಗ ಬಾಂಬನ್ನು ಸಿಡಿಸಿದ್ದು ಈಗಾಗಲೇ ನಡ್ಡಾಜಿ ಅವರಿಗೆ ಈ ಒಂದು ಬಹಿರಂಗ ಪತ್ರವನ್ನ ಬರೆಯುವುದ್ರ ಮೂಲಕ ನಾನು ಈ ಒಂದು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತಾ ಇದ್ದೀನಿ ನಾನು ಯಾವುದೇ ಚುನಾವಣೆಯಲ್ಲ ನಿಲ್ಲೋದಿಲ್ಲ ನನ್ನ ಯಾವುದೇ ಕ್ಷೇತ್ರಕ್ಕೆ ಪರಿಗಣಿಸಬೇಡಿ ಎಂಬ ಪತ್ರವನ್ನ ಈಗ ನಡ್ಡಾಜಿ ಅವರಿಗೆ ಬರೆದಿದ್ದು ಆದ್ರೆ ಕೆಎಸ್ ಈಶ್ವರಪ್ಪನವರೇ ಇದೀಗ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಅವರು ಮಾತನಾಡಿರುವಂತದ್ದು ಪ್ರಣೋತ್ ನಾನು ಈ ಬಗ್ಗೆ ಯಾವ ಕಾರ್ಯಕರ್ತರಿಗಾಗ್ಲಿ ಜಿಲ್ಲಾ ಅಧ್ಯಕ್ಷರಿಗಾಗ್ಲಿ ನಾನು ಯಾವುದೇ ಯಾರಿಗೂ ಕೂಡ ಮಾಹಿತಿಯನ್ನ ನೀಡಿರಲಿಲ್ಲ ಆದ್ರೆ ನಾನು ಈ ಪತ್ರ ಬರೆದಿದ್ದು ಹೌದು ನಿಜ ನಾನು ಈಗಾಗಲೇ ಪಕ್ಷ ಸಂಘಟನೆ ಮತ್ತು ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೇನೆ ಈ ಒಂದು ನಿರ್ಧಾರಕ್ಕೂ ಬಲವಾದ ಒಂದು ಕಾರಣ ಇದೆ ಯಾಕೆಂತ ಹೇಳಿದ್ರೆ 6ನೇ ತಾರೀಕು 7ನೇ ತಾರೀಕು ಏನು ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯಲ್ಲಿ ನಾನು ಪ್ರತ್ಯೇಕವಾಗಿ ನಡ್ಡಾಜಿಯವರ ಮತ್ತು ಅಮಿತ್ ಶಾ ಅವರ ಗಮನಕ್ಕೂ ಕೂಡ ಈ ಒಂದು ಮಾತನ್ನ ನಾನು ತಂದಿದ್ದೆ ಆದ್ರೆ ನನ್ನನ್ನ ಅವರು ಈ ಕಳೆದ 2 ದಿನಗಳಿಂದ ಈ ನನ್ನ ಬಗ್ಗೆ ಹೆಸರು ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿ ಪ್ರಸ್ತಾಪವನ್ನ ಮಾಡಿದ್ರು ಏನು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನನ್ನ ಹೆಸರಿನ ಇದೆ ಅಂತ ಹೇಳಿ ಪ್ರಸ್ತಾಪವನ್ನು ಮಾಡಿದ್ರು
ಹೀಗಾಗಿ ನಾನು ನಡ್ಡಾಜಿ ಅವರಿಗೆ ಈ ಒಂದು ಪತ್ರವನ್ನ ಬರೆದಿದ್ದೇನೆ ಇಲ್ಲಿ ಈ ಪತ್ರವನ್ನ ಬರೆಯುವುದರ ಮೂಲಕ ನಾನು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದೇನೆ ಎಂಬ ಮಾತನ್ನ ಇದೀಗ ಈಶ್ವರಪ್ಪನವರು ಖುದ್ದಾಗಿ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲಕ್ಕೂ ಎಲ್ಲಾ ಗೊಂದಲಕ್ಕೂ ಸ್ಪಷ್ಟನೆ ಮತ್ತು ತೆರೆ ಎಳೆದಿರುವಂತದ್ದು ಪ್ರಣವ್ ಈಗಾಗಲೇ ಪತ್ರಿಕಾಗೋಷ್ಠಿ ಮುಗಿಸಿ ಬಿಜೆಪಿ ಕಾರ್ಯಾಲಯದ ಕಡೆ ಹೊರಡಿರುವಂತಹ ಕೇಸ್ ಈಶ್ವರಪ್ಪನವರಿಗೆ ಈಗಲೇ ಮನೆಗೆ ನಿವಾಸದ ಅವರ ನಿವಾಸ ಇದೆ ಮಲ್ಲೇಶ್ವರ ನಗರದಲ್ಲಿ ನಿವಾಸ ಇದೆ ಈ ನಿವಾಸಕ್ಕೆ ಆಗಮಿಸಿದ ಕಾರ್ಯಕರ್ತರು ಬಿಜೆಪಿಯ ಮುಖಂಡರು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ತಾವು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಬಾರದು ತಾವೇ ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಎಂಬಂತಹ ನಿಟ್ಟಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು ಯಾವುದೇ ಕಾರಣಕ್ಕೂ ತಾವು ರಾಜಕೀಯದಿಂದ ಹಿಂದೆ ಸರಿಬಾರದು ಬಿಜೆಪಿಯಲ್ಲಿ ತಾವು ಮುಖಂಡರಿದ್ದೀರಿ ಬಿಜೆಪಿ ಕಟ್ಟಿ ಬೆಳೆಸುವಲ್ಲಿ ತಾವು ಶ್ರಮ ಹಾಕಿದ್ದೀರಿ ತಾವು ಬಿಜೆಪಿಯಿಂದ ಬೆಳೆಸಿದ್ದಂತವರು ಸರ್ಕಾರ ಬರಲು ತಾವು ಕೂಡ ಕಾರಣರಲ್ಲಿ ಒಬ್ರು ಎನ್ನುವಂತಹ ಮಾತನ್ನ ಆಡ್ತಾ ಯಾವುದೇ ಕಾರಣಕ್ಕೂ ತಾವು ರಾಜೀನಾಮೆಯನ್ನು ನೀಡಬಾರದು ಎಂಬಂತ ರಾಜಕೀಯ ನಿವೃತ್ತಿಯನ್ನ ಪಡೆಯಬಾರದು ಎಂಬಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿ ಮನೆ ಅವರ ಏನು ಮನೆ ಇದೆ ಅವರ ನಿವಾಸದ ಮುಂಭಾಗದಲ್ಲಿ ಏನು ಘೋಷಣೆಗಳನ್ನ ಕೂಗ್ತಾ ಈ ಈಶ್ವರಪ್ಪನವರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬಾರದು ಎಂಬ ಒತ್ತಾಯವನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಈಶ್ವರಪ್ಪನವರು ನನ್ನ ಏನು ನಿರ್ಧಾರ ಏನಿದೆ ಅಚಲವಾಗಿದೆ. ನಾನು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ಬರಬೇಕು, ಸ್ವಂತ ಬಲದ ಮೇಲೆ ಶಕ್ತಿಯ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಈಗ ಕಳೆದ ಚುನಾವಣೆ ಸಂದರ್ಭದಲ್ಲಿ ಏನು ಸ್ವಂತ ಬಲ ಎಲ್ಲೂ ಕೂಡ ಇದ್ರೂ ಕೂಡ ಕೆಲವೇ ಕೆಲವು ಏನು ಮತಗಳಿಂದ ನಾವು ಕೆಲವೇ ಕೆಲವು ಮಂತ್ರಿಗಳಿಂದ ನಾವು ಅದೃಷ್ಟವಶಾತ್ ನಾವು ಇದೊಂದು ಕೈಕೊಟ್ಟಿತ್ತು, ಅದೃಷ್ಟ ಕೈಕೊಟ್ಟಿತ್ತು. ಹೀಗಾಗಿ ಈ ಬಾರಿ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ. ಇದರಿಂದ ಪಕ್ಷಕ್ಕೆ ಒಳಿತಾಗುತ್ತದೆ ಎಂಬ ಮಾತನ್ನ ಆಡಿರುವಂತದ್ದು ಈಶ್ವರಪ್ಪನವರು ಪ್ರಣೋದ್.